ಹಾಯ್ ನಮಸ್ತೆ. ಪಾಪುಗೆ ಜ್ವರ, ಮನೇಲಿ ಎಲ್ರಿಗೂ ಕೆಮ್ಮು ನೆಗಡಿ ಜ್ವರ. ಸೊ ಪಪ್ಪಾಯ ಅದು ಎಲೆ ರಸನ ಹಾಕಿದ್ರೆ ಸ್ವಲ್ಪ ಜ್ವರ ಕಡಿಮೆ ಆಗುತ್ತೆ ಅಂದರು. ನನಗೆ ಫಸ್ಟ್ ಟೈಮ್ ಅಲ್ವಾ ಗೊತ್ತಿರಲಿಲ್ಲ, ಎಲೆ ಇಷ್ಟೊಂದು ರುಬ್ಕೊಂಬಿಟ್ಟಿದ್ದೆ. ಬಟ್ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ರಸ ಸಿಗುತ್ತೆ, ಅದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಹಾಕಿ ಕುಡಿಸಿದ್ರೆ ಆಯಿತು. ಬಟ್ ತುಂಬ ಅಂದರೆ ತುಂಬಾ ಕಹಿ ಇತ್ತು. ಸೊ ನಾನೊಂದು ಒಂದೇ ಒಂದು ಮುಚ್ಚಳ ಕುಡಿದೆ ಅಷ್ಟೇ, ಮತ್ತೆ ನಾನು ಕುಡಿಯೋದಕ್ಕೆ ಹೋಗಲಿಲ್ಲ, ಅಷ್ಟು ಕಹಿ ಇತ್ತು. ಬಟ್ ಪಾಪು ಕುಡಿದ ತಕ್ಷಣನೇ ಒಂದು ಸ್ಪೂನ್ ಸಕ್ಕರೆ ಹಾಕಿದೆ, ಬಟ್ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ. ಹಾಗೆ ಪಾಪುಗೆ ಪಾಲಗ್ರಾವ್ ತಾಳಿ ಮತ್ತು ಯಂತ್ರ ತೊಗೊಂಡು ಬಂದೆ. 7 ವರ್ಷದವರೆಗೂ ಬಾಲಗ್ರಾವ್ ಆಗುತ್ತೆ, ಮಕ್ಕಳಿಗೆ ಮೀರಬಾರ್ದು ಬಾಲಗ್ರಾವು, ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ಅದನ್ನು ತೊಗೊಂಡು ಬಂದು ಪೂಜೆ ಮಾಡಿ ಹಾಕಿದ್ದೀನಿ. ಮತ್ತು ಕಿವಿಹಣ್ಣು ಮತ್ತು ಪೊಮೊಗ್ರೆನೇಟ್ನ ತರಿಸಿದ್ದೆ. ಇದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಅವನು ಅಣ್ಣ ತಿಂತಾ ಇರಲಿಲ್ಲ, ಅದಕ್ಕೆ ಜ್ಯೂಸ್ ಮಾಡಿಕೊಟ್ರೆ ಕುಡಿತಾನಲ್ಲ ಅಂತ ಒಂದು ಸ್ಪೂನ್ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿಕೊಟ್ಟೆ. ಜ್ಯೂಸ್ ಆದರೆ ಅವನು ಕುಡಿತಾನೆ ಇಷ್ಟಪಟ್ಟು. ಸ್ವಲ್ಪ ನಾನು ಇದಕ್ಕೆ ಗರಂ ಮಸಾಲನ ಸ್ವಲ್ಪ ಚಿಟಿಕೆ ಅಷ್ಟು ಹಾಕಿದ್ದೀನಿ. ಪಾಪುಗೆ ಕೆಮ್ಮು ಜಾಸ್ತಿ ಇರೋದ್ರಿಂದ ಮನೆಯಲ್ಲೇ